ವಾಸ್ತು ಪ್ರಕಾರ ದೇವರ ಕೋಣೆ ಎಲ್ಲಿರಬೇಕು ಹೇಗಿರಬೇಕು ದೇವರ ಕೋಣೆಯಲ್ಲಿ ಯಾವ ವಸ್ತು ಇಡಬೇಕು ಯಾವುದನ್ನ ಇಡಬಾರದು ಪ್ರತಿ ಮನೆಯಲ್ಲೂ ದೇವರ ಕೋಣೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ ಆ ಕೋಣೆಗೆ ಹೋದರೆ ದೈವಿಕ ಭಾವನೆ ಮೂಡಬೇಕು ದೇವರ ಕೋಣೆಯನ್ನು ಸೂಕ್ತ ರೀತಿಯಲ್ಲಿ ಇಟ್ಟರೆ ದೇವರ ಕೃಪೆಗೆ ಪಾತ್ರರಾಗುವುದು ಮಾತ್ರವಲ್ಲ ಅಪಾರ ಮನಃಶಾಂತಿ ನಿಮ್ಮದಾಗುತ್ತೆ ದೇವರ ಕೋಣೆಯ ಪ್ರಾಮುಖ್ಯತೆ ದೇವರ ಕೋಣೆ ಪ್ರತಿ ಮನೆಯ ಬಹುದೊಡ್ಡ ಶಕ್ತಿ ಎಲ್ಲರಿಗೂ ನೆಮ್ಮದಿ ಒದಗಿಸುವ ತಾಣ ಅಲ್ಲಿ ಸ್ವಲ್ಪ ಹೊತ್ತು ಕಳೆದರೂ ಸಾಕು ಎಲ್ಲ ಆತಂಕಗಳು ಕಳೆದು ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಎಂದು ಎಲ್ಲರೂ ಬಯಸ್ತಾರೆ ಅಲ್ಲಿ ಶಾಂತಿ ನೆಲೆಸಿದ್ದರೆ ಇಡೀ ಮನೆಗೆ ಶಾಂತಿ ಪಸರಿಸುತ್ತದೆ ಎಂಬ ನಂಬಿಕೆ ಇದೆ ದೇವರ ಕೋಣೆಗೆ ಹೋಗಿ ಬಂದಾಗ ಪಾಸಿಟಿವ್ ಮನಸ್ಥಿತಿ ಹೊಂದುತ್ತೀರಾ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯವಿಲ್ಲ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ ತಾಂಬೂಲ ಪ್ರಶ್ನೆ ಆರುಢ ಪ್ರಶ್ನೆ ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ ನೈನ್ ಏಟ್ ಫೋರ್ ದೇವರ ಕೋಣೆ ಯಾವ ದಿಕ್ಕಿನಲ್ಲಿರಬೇಕು ದೇವರ ಕೋಣೆ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಅಂತ ಬಲ್ಲವರು ಹೇಳ್ತಾರೆ ದೇವರ ಕೋಣೆ ಈಶಾನ್ಯ ದಿಕ್ಕಿನಲ್ಲಿ ಇದ್ದರೆ ಅಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಮತ್ತು ದೇವರ ಕೃಪೆಗೆ ಆ ಮನೆ ಪಾತ್ರವಾಗುತ್ತೆ ಹಾಗಂತ ಈಶಾನ್ಯ ದಿಕ್ಕಿನಲ್ಲಿ ದೇವರ ಕೋಣೆ ಇಲ್ಲದವರು ಆತಂಕ ಪಡಬೇಕಾಗಿಲ್ಲ ದೇವರ ಕೋಣೆ ಉತ್ತರ ದಿಕ್ಕು ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲೂ ಇರಬಹುದು ಸಾಮಾನ್ಯವಾಗಿ ದೇವರ ಕೋಣೆ ಪಶ್ಚಿಮ ದಿಕ್ಕಿನಡೆಗೆ ಮುಖ ಮಾಡಿದರೆ ಪೂಜೆ ಮಾಡುವವರು ಪೂರ್ವ ದಿಕ್ಕಿನ ಕಡೆ ನಿಂತ್ಕೊಂಡು ಪೂಜೆ ಮಾಡಬಹುದು ಯಾಕಂದರೆ ಈ ಜಗತ್ತಿನಲ್ಲಿ ಸೂರ್ಯನಿಗಿಂತ ದೊಡ್ಡವರು ಇದ್ದಾರೆಯೇ ಸೂರ್ಯನನ್ನು ನೋಡುತ್ತಾ ಪೂಜೆ ಮಾಡುವುದರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು ದೇವರ ಕೋಣೆಗೆ ಯಾವ ಬಣ್ಣ ಇರಬೇಕು ದೇವರ ಕೋಣೆಯು ಶಾಂತಿಯನ್ನು ಒದಗಿಸುವ ಕೋಣೆ ಆ ಕೋಣೆಗೆ ಬಿಳಿಯ ಬಣ್ಣ ಇದ್ರೆ ಬಹಳ ಒಳ್ಳೆಯದು ಬಿಳಿಯ ಬಣ್ಣ ಶಾಂತಿ ಉಂಟು ಮಾಡುತ್ತೆ ನೆಮ್ಮದಿ ಒದಗಿಸುತ್ತೆ ಪಾಸಿಟಿವ್ ವೈಬ್ ಅನ್ನ ಒದಗಿಸುತ್ತೆ ಹಾಗಾಗಿ ದೇವರ ಕೋಣೆಯ ಗೋಡೆಗಳು ಬಿಳಿಯಾಗಿರಲಿ ಇನ್ನು ನೆಲದ ಬಣ್ಣ ಭೂಮಿಯ ಬಣ್ಣಕ್ಕೆ ಹತ್ತಿರವಾಗಿದ್ದರೆ ಒಳ್ಳೆಯದು ಅಂದ್ರೆ ಮಣ್ಣಿನ ಬಣ್ಣಕ್ಕೆ ಹತ್ತಿರ ಇರುವ ಬಣ್ಣ ನೀವು ಬಣ್ಣದವರ ಅಂಗಡಿಗೆ ಹೋಗಿ ಉಡನ್ ಫ್ಲೋರಿಂಗ್ ಕಲರ್ ಎಂದು ಕೇಳಿದರೆ ಅವರು ಅದಕ್ಕೆ ತಕ್ಕ ಬಣ್ಣವನ್ನ ನಿಮಗೆ ಕೊಡ್ತಾರೆ ದೇವರ ಕೋಣೆ ಹೇಗಿರ್ಬೇಕು ದೇವರ ಕೋಣೆಯಲ್ಲಿ ಸಾಮಾನ್ಯವಾಗಿ ದೇವರಿಗೆ ಅಂತ ಕಟ್ಟೆ ಮಾಡ್ತಾರೆ ಒಂದೊಂದು ದೇವರ ಕೋಣೆಯಲ್ಲಿ ಒಂದೊಂದು ರೀತಿಯ ಕಟ್ಟೆಗಳು ಇರುತ್ತೆ ದೇವರ ಕೋಣೆಯಲ್ಲಿ ಒಂದೇ ಒಂದು ಕಟ್ಟೆ ಇರಬೇಕು ಅಥವಾ ಮೂರು ಕಟ್ಟೆ ಇರಬೇಕು ಆ ಥರ ನೋಡಿಕೊಳ್ಳಿ ಕೆಲವರು ದೇವರ ಕಟ್ಟೆಯ ಕೆಳಗೆ ಬತ್ತಿ ಅಗರಬತ್ತಿ ಇತ್ಯಾದಿ ಇಡಲು ಡ್ರಾಯರ್ ಮಾಡುತ್ತಾರೆ ಅದು ಸರಿಯಲ್ಲ ದೇವರ ಕಟ್ಟೆಯ ಕೆಳಗೆ ಸ್ಥಾನ ಗಟ್ಟಿಯಾಗಿರ್ಬೇಕು ಅದು ಟೊಳ್ಳಾಗಿರಬಾರ್ದು ದೇವರ ಕೋಣೆಯಲ್ಲಿ ಯಾವ ವಸ್ತು ಇಡಬಾರದು ದೇವರ ಕೋಣೆಯ ಮೇಲ್ಭಾಗದಲ್ಲಿ ಹಳೆಯ ವಸ್ತುಗಳನ್ನು ಬಟ್ಟೆಗಳನ್ನು ಇಡಬಾರ್ದು ಆ ವಸ್ತುಗಳು ಅಥವಾ ಬಟ್ಟೆ ದೇವರ ಕೋಣೆಗೆ ಸಂಬಂಧಿಸಿದ್ದೆ ಆದರೂ ಅಲ್ಲಿ ಇಡಬಾರ್ದು ಕೆಲವರು ಟ್ರಿಪ್ಗೆ ತೆರಳಿ ಅಲ್ಲಿಂದ ದೇವರ ಫೋಟೋಗಳನ್ನು ವಿಗ್ರಹಗಳನ್ನು ತಂದು ದೇವರ ಮನೆಯ ತುಂಬೆಲ್ಲ ತುಂಬಿಸ್ತಾರೆ ಆದರೆ ವಾಸ್ತು ಪ್ರಕಾರ ಹೀಗೆ ಮಾಡುವುದು ತಪ್ಪು ಹೀಗೆ ಮಾಡುವುದರಿಂದ ಮನೆಯ ದುರಾದೃಷ್ಟ ನೀವೇ ಬರಮಾಡಿಕೊಂಡಂತೆ ಕೆಲವರು ಸೂರ್ಯನ ಬೆಳಕು ದೇವರ ಕೋಣೆಗೆ ಬೀಳುವ ಹಾಗೆ ವ್ಯವಸ್ಥೆ ಮಾಡಿರ್ತಾರೆ ಹಾಗೆ ಮಾಡಬಾರ್ದು ದೇವರ ಕೋಣೆಗೆ ನೇರವಾಗಿ ಸೂರ್ಯರಶ್ಮಿ ಬೀಳಬಾರ್ದು ನೀವು ಬೇಕಾದರೆ ದೇಗುಲಗಳನ್ನು ನೋಡಿ ಅಲ್ಲಿ ಕಳಶ ಇಟ್ಟಿರ್ತಾರೆ ಗರ್ಭಗುಡಿ ಕ್ಲೋಸ್ ಆಗಿರುತ್ತೆ ಅದು ಯಾಕಂದರೆ ಪೂಜೆ ಮಾಡುವಾಗ ಶಕ್ತಿಯ ಅಥವಾ ಪಾಸಿಟಿವಿಟಿಯ ಕ್ರೋಢೀಕರಣ ಆಗತ್ತೆ ಆ ಶಕ್ತಿ ಗರ್ಭಗುಡಿ ದಾಟಿ ಪ್ರಾಂಗಣಕ್ಕೆ ಬರಬೇಕು ಮನೆಯಲ್ಲಿ ದೇವರ ಕೋಣೆ ದಾಟಿ ಬೇರೆ ಭಾಗಕ್ಕೆ ಬರಬೇಕು ಹಾಗಾಗಿ ಮನೆಯ ದೇವರ ಕೋಣೆಯನ್ನು ಸಾಧ್ಯವಾದರೆ ಏಳು ಅಡಿ ಎತ್ತರದಲ್ಲಿ ಪೂರ್ತಿಯಾಗಿ ಮುಚ್ಚಿಬಿಡಿ ಅದಕ್ಕೆ ಮೇಲಿನ ಜಾಗದಲ್ಲಿ ಯಾವ ವಸ್ತುವನ್ನು ಇಡಬಾರದು ನಿಮ್ಮ ದೇವರ ಕೋಣೆ ಎಲ್ಲಿರಬೇಕು ಅನ್ನುವುದು ಕೂಡ ಬಹಳ ಮುಖ್ಯ ಒಂದು ವೇಳೆ ಗ್ರೌಂಡ್ ಫ್ಲೋರ್ನಲ್ಲಿ ನಿಮ್ಮ ಮನೆ ಇದ್ದು ಅದರ ಮೇಲೆ ಮತ್ತೊಂದು ಮನೆ ಇದ್ರೆ ನಿಮ್ಮ ದೇವರ ಕೋಣೆಯ ಮೇಲೆ ಶೌಚಾಲಯ ಇರದಂತೆ ನೋಡ್ಕೊಳ್ಬೇಕು ನಿಮ್ಮ ದೇವರ ಕೋಣೆಯ ಎಡ ಬಲ ಹಿಂಭಾಗದಲ್ಲಿಯೂ ಶೌಚಾಲಯ ಅಥವಾ ಸ್ನಾನದ ಮನೆ ಇರದಂತೆ ನೋಡ್ಕೊಳ್ಳಿ ಇದನ್ನೆಲ್ಲ ಪಾಲಿಸಿದರೆ ದೇವರ ಕೋಣೆಯಲ್ಲಿ ಶಾಂತಿ ಇರುತ್ತದೆ ನೀವು ನೆಮ್ಮದಿಯಿಂದ ಇರಬಹುದಾಗಿದೆ